ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗೌರಿ ಹಬ್ಬದ ವಿಶೇಷತೆಗಳನ್ನು ವ್ರತ ಮಾಡಿದ್ರೆ ಏನೆಲ್ಲ ಲಾಭ ಸಿಗುತ್ತೆ ಹಾಗೆ ವ್ರತನ ಹೇಗೆ ಆಚರಿಸ್ಬೇಕು ಗೌರಿ ಅಂದರೆ ಏನು ಇದೆಲ್ಲದರ ಬಗ್ಗೆ ನಮ್ಮ ಅತಿಥಿ ಜ್ಯೋತಿಷಿ ಡಾಕ್ಟರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಈಗ ಈಗಿನ ಕಾಲದಲ್ಲಿ ಗೌರಿ ಅಂದರೆ ವೈಜ್ಞಾನಿಕವಾಗಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಓಕೆ ವೈಜ್ಞಾನಿಕವಾಗಿ ಗೌರಿ ಅಂತ ಹೇಳಿದಾಗ ನಿಮ್ಮ ಮನೆಯ ಮಗಳು ಅದರಲ್ಲೂ ಸ್ತ್ರೀ ಟೋಟಲ್ ಆಗಿ ಸ್ತ್ರೀ ಅಂತ ಹೇಳಿದ್ರು ಅದರಲ್ಲಿ ಎಷ್ಟು ಪಾತ್ರಗಳಿದೆ ನೋಡಿ ಆ ಸ್ತ್ರೀ ಆದವಳು ಮನೆಯ ಮಗಳಾಗಿರ್ತಾಳೆ ತಾಯಿ ಕೂಡ ಒಂದು ಸ್ತ್ರೀ ಆಗಿರ್ತಾಳೆ ಅತ್ತಿಗೆ ಸ್ತ್ರೀ ಆಗ್ತಾಳೆ ಇದೇ ರೀತಿಯ ಹೆಂಡತಿ ಸ್ತ್ರೀ ಆಗ್ತಾಳೆ ಈ ಸ್ತ್ರೀಯ ಹಲವಾರು ರೂಪಗಳು ನಿಮ್ಮ ಸಂಬಂಧದಲ್ಲೇ ಬರುತ್ತೆ ಆ ಸ್ತ್ರೀಯನ್ನು ಪೂಜಿಸುವುದನ್ನು ಕಲಿಯಿರಿ ಪೂಜಿಸುವ ಅಂದರೆ ಕುತ್ಕೊಂಡು ನೀವು ಪೂಜೆ ಮಾಡಿ ಅಂತಲ್ಲ ಅವಳ ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಗೌರವವನ್ನು ಕೊಡೋದು ಈಗ ಮಗಳು ಮನೆಗೆ ಬಂದಿರ್ತಾಳೆ ಅವಳಿಗೆ ಏನು ಮಾಡ್ತಾಳೆ ತಾಯಿಯಾದವಳು ಒಂದು ಏನೋ ಒಂದು ಖುಷಿಗೆ ಅಮ್ಮ ಇದನ್ನು ಹಬ್ಬಕ್ಕೆ ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಅಲ್ಲೇ ಸೊಸೆ ಇರ್ತಾಳೆ ಸೊಸೆಗೆ ತಾಯಿ ತಂದೆ ಇರಬಹುದು ಇಲ್ಲದೇ ಇರಬಹುದು ತಮ್ಮ ತಂಗಿ ತಮ್ಮಂದಿರು ಇರ್ಬೋದು ಕರಿಬೋದು ಕರೀದೇನೆ ಇರ್ಬೋದು ಆದರೆ ಅವಳಿಗೆ ಇಲ್ಲಿ ದುಃಖ ಆಗ್ತಿರುತ್ತೆ ಅಂದರೆ ಅವಳಿಗೆ ಮಗಳಿಗೆ ಇದ್ದಾಳೆ ಅತ್ತೆ ನನಗೆ ಒಂದು ಏನೋ ಕೊಡಬಾರ್ದಿತ್ತ ಉಡುಗೊರೆ ಒಂದು ಸಣ್ಣ ಬ್ಲೌಸ್ ಪೀಸ್ ಆದ್ರೂ ಅದರಲ್ಲೂ ಸಂತೋಷ ಪಡ್ತಾಳೆ ಈ ರೀತಿ ಮೊದಲು ಇಲ್ಲೇ ನಿಮ್ಮ ಬಾಂಧವ್ಯದಲ್ಲಿ ಒಂದು ಸರಿಪಡಿಸ್ಕೊಳ್ಳೋದನ್ನು ಮೊದಲು ಕಲೀರಿ ಅದರಲ್ಲಿ ಈ ಕೊಡೋದು ತೊಗೊಳೋದು ಆಯಿತು ಅಂತ ಅಂದ್ಕೊಳ್ಳಿ ಅದರಲ್ಲಿ ಮತ್ತೆ ಇನ್ನೊಂದು ಗಂಡ ಹೆಂಡತಿಯನ್ನು ಯಾವ ರೀತಿ ಅವಳನ್ನು ಗೌರವಿಸ್ಬೇಕು ಅಂದರೆ ಹೆಂಡತಿನೂ ಕೂಡ ಗಂಡನಿಗೆ ಗೌರವಿಸಲೇಬೇಕು ಇಬ್ಬರು ಸಮವಾಗಿದ್ರು ಅವಳು ಬೆಳಗ್ಗಿಂದ ಸಂಜೆವರೆಗೂ ಏನು ಮಾಡಿದೀಯ ಅಂತ ಕೇಳ್ದೇನೆ ಬಂದ ತಕ್ಷಣ ಊಟ ಅಮ್ಮ ಹೇಗಿದೆಯಾ ಇದನ್ನೆಲ್ಲ ಕೇಳಿ ಅವಳಿಗೆ ಅಷ್ಟು ಗೌರವ ಅಂತ ಹೇಳಿದ್ರೆ ಇಷ್ಟೇ ಸಾಕು ಆ ಪ್ರೀತಿಯ ಮಾತುಗಳೇ ಅವಳಿಗೆ ಗೌರವನ ಕೊಡುತ್ತೆ ಇಲ್ಲಿ ಬೆಲೆಯನ್ನು ಕೊಡೋದೇ ನಾನು ವೈಜ್ಞಾನಿಕ ಕಾರಣ ಅಂತೀನಿ ಇನ್ನೂ ರೀತಿ ಹಲವಾದ ರೀತಿ ಹೇಳ್ತಾ ಇದ್ದೀನಿ ನಾನೀಗ ಇದೇ ರೀತಿ ಅವಳ ಆರೋಗ್ಯವನ್ನು ವಿಚಾರಿಸಿ ಹೇಗಿದೆಯಾ ಇವತ್ತೇನು ಸಮಾಚಾರ ಎಲ್ಲ ಹೇಗಿತ್ತು ಅನ್ನೋದನ್ನು ಅಲ್ಲಿ ಒಂದು ಗೌರವವನ್ನು ಕೊಟ್ಟಾಗಿತ್ತು ಅದರಲ್ಲಿ ಹೆಣ್ಣನ್ನು ಭ್ರೂಣ ಹತ್ಯೆ ಮಾಡ್ತಾಯಿದ್ದೀರಾ ಸುಮಾರು ಹೆಣ್ಣು ಅಂದ ತಕ್ಷಣ ಭ್ರೂಣ ಹತ್ಯೆ ಮಾಡ್ತಾ ಇದ್ದೀರಾ ಖಂಡಿತ ಬೇಡ ಅದೇ ಮಗಳು ಇನ್ನೊಂದು ಮನೆಯ ಜ್ಯೋತಿಯಾಗಿ ಬೆಳಗ್ತಾಳೆ ಕೊನೆಗೆ ಕಷ್ಟ ಕಾಲದಲ್ಲಿ ನಿಮಗೂ ಕೂಡ ಆಗ್ತಾಳೆ ತಂದೆ ತಾಯಿಗೆ ಗಂಡು ಮಗನೇ ಆಗಬೇಕು ಅಂತ ಇಲ್ಲ ಈಗಿನ ಕಾಲದಲ್ಲಿ ಹೆಣ್ಣು ಮಗಳು ಕೂಡ ಆಗ್ತಾ ಇದ್ದಾಳೆ ಅವಳು ನಿಮ್ಮನ್ನು ನೋಡ್ಕೊಳ್ಳುವಂತಹ ಅವಳಿಗೆ ಶಕ್ತಿ ಇದೆ ಹಾಗಾಗಿ ಭ್ರೂಣ ಹತ್ಯೆಯನ್ನು ಕೂಡ ಖಂಡಿತ ಮಾಡಬೇಡಿ ಅಲ್ಲೇ ಎಷ್ಟೋ ಈ ಗೌರಿಯನ್ಗೆ ಮಹತ್ವ ಕೊಟ್ಟಂಗಾಗತ್ತೆ ಅದೇ ರೀತಿ ಇನ್ನು ತಾಯಿ ತಾಯಿಯ ರೂಪದಲ್ಲಿ ಅಂತ ಹೇಳಿದ್ರೆ ಅಡುಗೆ ಮಾಡುವವಳು ಅವಳೆ ಪ್ರೀತಿಯಿಂದ ಬಡಿಸೋಳು ಅವಳೆ ನಿಮಗೆ ಕೈ ತುತ್ತು ಹಾಕೋಳು ಅವಳೆ ನಡೆಯೋದನ್ನು ಕಲಿಸೋದು ಅವಳೆ ಅಮ್ಮ ಅಂತ ಹೇಳ್ಕೊಟ್ಟವಳು ಅವಳೆ ಅಪ್ಪ ಯಾರು ಅಪ್ಪ ಹೇಗಿದ್ದಾನೆ ಅನ್ನೋ ಚಿತ್ರಣವನ್ನು ತುಂಬಿದ್ದವಳು ಅವಳೇ ಆಗಿರ್ತಾಳೆ ಆ ರೀತಿ ತಾಯಿ ಮಮತೆಯನ್ನು ಪ್ರೀತಿಯನ್ನು ತೋರಿಸಿ ನಮ್ಮನ್ನು ದೊಡ್ಡೋಳಾಗಿ ಮಾಡ್ತಾಳೆ ಆವಾಗ ಏನಮ್ಮ ನಿಂದು ಅಂತ ದೊಡ್ಡವರು ಈ ಮ ಈಗಿನ ಮಕ್ಕಳಾದವರು ಹೇಳ್ದೇನೆ ಅದೇ ತಾಯಿ ನನಗೆ ಇಷ್ಟೆಲ್ಲ ಬೆಳೆಸಿ ಒಂಬತ್ತು ತಿಂಗಳು ಹೊತ್ತು ನನ್ನನ್ನು ಹೊಟ್ಟೆಲಿ ಹೊತ್ತು ಎಷ್ಟೋ ರೀತಿಯ ಸಹಾಯ ಮಾಡಿದವಳು ಅವಳಿಗೆ ನನ್ನ ಈ ರೂಪ ಬರಲಿಕ್ಕೆ ಅವಳೇ ಕಾರಣ ಅಂತೇಳ್ಬಿಟ್ಟು ಅವಳಿಗೆ ತಾಯಿಗೆ ಬೆಲೆಯನ್ನು ಕೊಡಿ ಶಿವಾಜಿಯನ್ನು ನೀವು ನೆನೆಸ್ಕೊಡ್ಬೋದು ಆ ಶಿವಾಜಿ ತನ್ನ ತಾಯಿಗೆ ಜೀಜಾಬಾಯಿಗೆ ಎಷ್ಟು ಮಹತ್ವ ಇದ್ದ ಅಂದರೆ ಇದರಲ್ಲಿ ಆ ಮಹತ್ವ ಅಂದರೆ ಅವಳು ತನ್ನ ಹೊಟ್ಟೆಯಲ್ಲಿರುವಾಗೆ ಅವನಿಗೆ ವೀರರ ಕಥೆಯನ್ನು ಹೇಳ್ತಾ ಇದ್ದು ಅಂದರೆ ನನ್ನ ಮಗ ವೀರ ಪುರುಷನಾಗಲಿ ಅಂತ ಹೇಳ್ಬಿಟ್ಟು ಆ ರೀತಿ ತಾಯಿ ಈಗಿನ ತಾಯಿ ಕೂಡ ಮಕ್ಕಳಿಗೆ ಸೀರಿಯಲ್ಗಳು ಇಲ್ಲದೇ ಇರೋಂಥ ಸೀರಿಯಲ್ ನೋಡ್ದೇನೆ ತಮ್ಮ ನಮ್ಮ ಮಕ್ಕಳು ಕೂಡ ಶಿವಾಜಿಯಂತೆ ಆಗಲಿ ಉತ್ತಮ ವೀರ ಪುರುಷನಾಗಲಿ ಅಂಥ ಮಹಾಪುರುಷನಾಗಲಿ ಅನ್ನಬೇಕು ಅಂದರೆ ನೀವು ತಾಯಂದಿರು ಕೂಡ ಮ ಮಗು ಹೊಟ್ಟೆಯಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಕತೆ ಕವನಗಳನ್ನು ಕತೆಗಳನ್ನು ಹೇಳ್ತಾಯಿರಿ ಉತ್ತಮವಾದಂತಹ ಸರೌಂಡಿಂಗ್ ಅಂತ ಹೇಳ್ತೀವಿ ನಿಮ್ಮ ಸುತ್ತಮುತ್ತ ಅದೇ ರೀತಿಯೇ ಉತ್ತಮವಾದ ವಾತಾವರಣವನ್ನು ಇಡ್ತಾ ಹೋಗಿ ಇಲ್ಲಿ ತಾಯಿ ಮಗನ ಬಾಂಧವ್ಯ ಆವಾಗ ಬೆಳೆಯೋದು ತಾಯಿ ಮಗ ಆಗಲಿ ತಾಯಿ ಮಗಳ ಬಾಂಧವ್ಯ ಆಗಲಿ ನನ್ನ ಮಗ ಹೀಗಾದ ಅನ್ನೋದಕ್ಕಿಂತ ನನ್ನ ಮಗನನ್ನು ಯಾವ ರೀತಿ ಬೆಳೆಸಿದ್ರೆ ಯಾವ ರೀತಿ ರೂಪುಗೊಳ್ತಾನೆ ಅಂತ ಮಗಳು ಯಾವ ರೀತಿ ಬೆಳೆಸಿದ್ರೆ ಯಾವ ರೀತಿ ರೂಪುಗೊಳ್ತಾಳೆ ಅಂತ ನನ್ನ ಮಗಳು ಎಲ್ಲದರಲ್ಲೂ ಸೈ ಅನ್ನೋದ್ಕಿಂತ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಕೊಂಡು ಹೋಗಿ ವೈಜ್ಞಾನಿಕವಾಗಿ ಈ ರೀತಿ ನೋಡ್ಬೋದು ಇನ್ನೂ ಒಂದು ರೀತಿಯಲ್ಲಿ ಅಂತ ಹೇಳಿದ್ರೆ ಅವಳು ಹೊರಗಡೆ ಹೋಗಿ ದುಡಿತಾ ಇದ್ದಾಳೆ ಈಗ ಅದೇ ಗೌರಿ ಅದೇ ಕಾಳಿ ಅದೇ ದುರ್ಗೆ ಅಲ್ಲಿ ಏನು ಅವತಾರಗಳಿತ್ತೋ ಆ ಅವತಾರಗಳಲ್ಲಿ ಈಗ ವೈಜ್ಞಾನಿಕವಾಗಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸ್ತ್ರೀ ಇದ್ದಾಳೆ ಅವಳು ಗೌರಿ ಅಂದರೆ ಕಾಮದೇನೋ ರೀತಿಯಲ್ಲಿ ಮನೇಲಿ ಪ್ರೀತಿನೂ ಮಾಡ್ತಾಳೆ ಹೊರಗಡೆ ಹೋಗಿ ಒಬ್ಬ ಬಸ್ ಕಂಡಕ್ಟರ್ ಆಗಿ ಜನರನ್ನ ಸಂಭಾಳಿಸಿ ಅವರನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಅಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾಳೆ ಡಾಕ್ಟರ್ ಅಂದರೆ ವೈದ್ಯ ಆಗಿ ಕೂಡ ರೋಗಿಯನ್ನು ಶುಶ್ರೂಷೆ ಮಾಡ್ತಾ ಇದ್ದಾಳೆ ರೋಗಿಯನ್ನು ನೋಡ್ಕೊಳ್ಳೋದು ತನ್ನ ಮಕ್ಕಳಂತೆಯನ್ನು ಪ್ರೀತಿಸ್ತಾ ಇದ್ದಾಳೆ ಅದೇ ರೀತಿ ಒಂದು ವಿಮಾನವನ್ನು ಚಾಲಿಸ್ ಚಲಾಯಿಸುವಾಗ ಕೂಡ ಅಲ್ಲಿ ಕೂಡ ತನ್ನ ಅದರ ಕಂಟ್ರೋಲಲ್ಲಿ ಇಷ್ಟು ಜನ ಇರ್ತಾರೆ ಅವರಿಗೆ ಸೇಫಾಗಿ ಆ ಜಾಗಕ್ಕೆ ತಲುಪಿಸಬೇಕು ಅನ್ನೋ ರಕ್ಷಣೆಯನ್ನು ಕೂಡ ಕ ಕೊಡ್ತಾ ಇರುವಂಥವಳು ಹಾಗೆ ಒಂದು ಪೊಲೀಸಾಗಿ ಕೂಡ ಜನರ ರಕ್ಷಣೆಯನ್ನು ಹಿತವನ್ನು ಬಯಸ್ತಾ ಇರುವಂಥವಳು ಕೂಡ ಅವಳು ಸ್ತ್ರೀನೇ ಅವಳನ್ನು ಇಲ್ಲಿ ಮಹಾಕಾಳಿಯಾಗಿ ಕೂಡ ನೋಡ್ಬೋದು ಮಹಾಕಾಳಿ ಯಾವಾಗ ಯಾವ ಸಮಯದಲ್ಲಿ ಆಗ್ತಾಳೆ ದುರ್ಗೆ ಯಾವ ಸಮಯದಲ್ಲಿ ಆಗ್ತಾಳೆ ಹಾಗೆ ಗೌರಿ ಯಾವ ಸಮಯದಲ್ಲಿ ಆಗ್ತಾಳೆ ಅದೆಲ್ಲ ಈ ಸ್ತ್ರೀಯ ಒಂದು ರೂಪ ಮತ್ತು ಪುರಾತನ ಗೌರಿಯ ಆಧುನಿಕ ಗೌ ಗೌರಿಯ ವಿಶೇಷತೆ ಕೂಡ ಅಂತ ಹೇಳ್ಬೋದು ಈ ನವದುರ್ಗೆಯರ ಇತಿಹಾಸ ಬಂದಾಗ ಕೂಡ ಆ ದುರ್ಗೆಯರ ಪಾತ್ರಕ್ಕೂ ಈಗಿನ ಸ್ತ್ರೀಯರ ಪಾತ್ರಕ್ಕೂ ಕೂಡ ಹೇಳ್ಬೋದು ಒಳ್ಳೆ ಸಾಹಿತಿಗಳು ಕೂಡ ಆಗಿದ್ದಾರೆ ಒಳ್ಳೆಯ ರಚನಾಕಾರರು ಅಂದರೆ ಬುದ್ಧಿವಂತಿಕೆಯಿಂದ ಕೈ ಕೆಲಸದಿಂದ ಹಿಡಿದು ಪ್ರತಿಯೊಂದು ಅವರ ಕ್ರಿಯೇಟಿವಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಒಬ್ಬಳು ಒಂದು ಸ್ತ್ರೀ ಅನ್ನೋಳು ಎಲ್ಲ ಕೆಲಸವನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ಉಳ್ಳವಳು ಅಂತ ಅವಳಿಗೆ ಗೌರವವನ್ನು ಕೊಡೋದು ಈ ವೈಜ್ಞಾನಿಕ ಉದ್ದೇಶ ಕೂಡ ಆಗಿರುತ್ತೆ ನಿಮ್ಮ ಸ ಮತ್ತೆ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿರುತ್ತೆ ಪಕ್ಕದಲ್ಲಿ ಒಂದು ಸ್ನೇಹಿತೆ ಕೂಡ ಅವಳು ಕೂಡ ಸ್ತ್ರೀನೇ ಅವಳಿಗೂ ಕೂಡ ಮರ್ಯಾದೆಯನ್ನು ಕೊಡಬೇಕು ಸ್ತ್ರೀಯ ಹಲವಾರು ಪಾತ್ರಗಳು ಒಬ್ಬಳೇ ಸ್ತ್ರೀ ನಿಭಾಯಿಸ್ತಾ ಇದ್ದಾಳೆ ಅಂದಾಗ ಅವಳಿಗೆ ಒಂದು ಗೌರವ ಪ್ರೀತಿಯ ಮಾತಾಡೋದನ್ನು ದಯವಿಟ್ಟು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಹೊರಗಡೆ ನೀವು ಹೋಗಿದ್ದಾಗ ಅಲ್ಲಿ ಕೂಡ ಜೊತೆಯಲ್ಲಿರುವಂತಹ ಸ್ತ್ರೀಗೆ ಒಂದು ರೀತಿಯ ಮರ್ಯಾದೆಯನ್ನು ಕೊಡಿ ಅವಳನ್ನು ಯಾವುದೇ ರೀತಿ ನೋಡ್ಕೊಳ್ತೇನೆ ವಿಚಿತ್ರ ವರ್ತನೆಯಲ್ಲಿ ನೋಡ್ದೇನೆ ಅವಳಿಗೆ ಗೌರವವನ್ನು ಕೊಟ್ಟಾಗ ಅವಳು ಕೆಲಸವನ್ನು ಒಂದಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತಾಳೆ ಇಲ್ಲ ಅವಳಲ್ಲಿರುವಂತಹ ಬುದ್ಧಿವಂತಿಕೆ ಕ್ರಿಯೇಟಿವಿಟಿ ಏನಾಗತ್ತೆ ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ಉತ್ಸಾಹ ಕೊಡುತ್ತೆ ನಿಮ್ಮ ವಾತಾವರಣನೂ ಕೂಡ ಅಷ್ಟು ಚೆನ್ನಾಗಿಟ್ಕೊಳ್ಳಿ ಇಷ್ಟೊತ್ತು ನಮಗೆ ಗೌರಿ ಹಬ್ಬದ ವಿಶೇಷತೆಗಳನ್ನು ತಿಳಿಸ್ಕೊಟ್ಟಂತಹ ಜ್ಯೋತಿಷಿ ಡಾಕ್ಟರ್ ವಾಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ನೋಡಿದ್ರಲ್ಲ ವೀಕ್ಷಕರೇ ಗೌರಿ ಹಬ್ಬ ಹೇಗೆಲ್ಲ ಆಚರಿಸ್ಬೋದು ಅಂತ ತಿಳ್ಕೊಂಡ್ರಲ್ಲ ಹಾಗಾದರೆ ನೀವು ಕೂಡ ಸಡಗರ ಮತ್ತು ಸಂಭ್ರಮದಿಂದ ಗೌರಿ ಹಬ್ಬವನ್ನು ಆಚರಿಸಿ ಹಾಗೆ ದೇವಿ ದೇವಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ಗೌರಿ ಪೂಜೆ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಗೌರಿ ಹಬ್ಬದ ಶುಭಾಶಯಗಳು ಶಿವಮೊಗ್ಗದ ಜನತೆಗೆ ಧನ್ಯವಾದಗಳು ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿ ಭಾರತ್